ನಮ್ಮ ಸಿನಿಲೋಕ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬೆಳ್ಳಿ ಪರದೆ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ತುಳು ಚಿತ್ರರಂಗದಲ್ಲಿ ಬಿಡುಗಡೆಗೊಂಡಂತಹ ಎರಡನೇ ತುಳು ಸಿನಿಮಾ ದಾರೆದ ಬುಡೆದಿ. ತುಳು ನಾಟಕ ರಂಗಭೂಮಿಯಲ್ಲಿ ಬೆಳವಣಿಗೆಯನ್ನು ತೋರಿಸಿದಂತಹ ಕೆ ಎನ್ ಟೇಲರ್ ಅವರು ತುಳುನಾಡಿನ ಕೆಲವು ಕಲಾ ಪ್ರೇಮಿಗಳಲ್ಲಿ ಕೆಲವರನ್ನು ಜೊತೆಗೂಡಿಸಿಕೊಂಡು ಸಮೂಹ ಆರ್ಥಿಕ ಸಂಪನ್ಮೂಲ ಪಡೆದು 1969 ವರ್ಷದಲ್ಲಿ ಯೋಜನೆಯೊಂದನ್ನು ರೂಪಿಸಿಕೊಂಡಿದ್ದರು. ಇದು ಕಾರ್ಯಗತವಾಗದೆ ಕೆ ಎನ್ ಟೇಲರ್ ಅವರೇ ನಿರ್ಮಾಣಕ್ಕೆ ಇಳಿದರು. ಪ್ರಾರಂಭದಲ್ಲಿ ಮಲ್ಪೆ ಮಧ್ವರಾಜರವರ ಆರ್ಥಿಕ ಸಹಾಯ ಪಡೆದು ಕೆ ಎನ್ ಟೇಲರ್ ಮತ್ತು ನಾರಾಯಣ್ ಪುತ್ರನ್ ನಿರ್ಮಾಪಕರಾಗಿ ಶರವ್ ಪಿಕ್ಚರ್ಸ್ ಎಂಬ ಹೆಸರಿನಲ್ಲಿ ದಾರೆದೆ ಬುಡೆದಿ ಎಂಬ ತುಳು ಸಿನಿಮಾವನ್ನು ನಿರ್ಮಾಣ ಮಾಡಿದರು. ಭವಾನಿ ಶಂಕರರ ಮೂಲಕತೆಗೆ ಕೆ ಎನ್ ಟೇಲರ್ ಅವರೇ ಸಂಭಾಷಣೆ ಬರೆದು ಆರೂರು ಪಟ್ಟಾಭಿರಾವ್ ಈ ಚಿತ್ರದ ನಿರ್ದೇಶನ ಮಾಡಿದ್ದಾರೆ. ಕೆ ಕೆ ಮೆನನ್ ಅವರ ಛಾಯಾಗ್ರಹಣದಲ್ಲಿ ಮಲ್ಪೆ ಮಧ್ವರಾಜ್ ಇವರ ಮನೆ, ಕಾರ್ಖಾನೆ, ಮಲ್ಪೆ, ಮಣಿಪಾಲ್ ಹೋಟೆಲ್, ಉಡುಪಿ ಹಾಗೂ ಇನ್ನಿತರ ಕೆಲವು ಸ್ಥಳಗಳಲ್ಲಿ ಚಿತ್ರೀಕರಣವಾಗಿತ್ತು. ಈ ಚಿತ್ರದಲ್ಲಿ 4 ಹಾಡುಗಳಿದ್ದು ರಾಜನ್ ನಾಗೇಂದ್ರರವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಸುಮಾರು 175,000 ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಸಿನಿಮಾವನ್ನು ವಿಶ್ವಕಿರಣ್ ಇವರ ಹಂಚಿಕೆಯ ಮೂಲಕ ಬಿಡುಗಡೆಗೊಳಿಸಿದ್ದಾರೆ. ಈ ಚಿತ್ರವು 1970 ಚಿತ್ರೀಕರಣ ಪೂರ್ಣಗೊಳಿಸಿ 1971 ಮಾರ್ಚ್ 26 ವಿಶ್ವಕಿರಣ್ ಇವರ ಹಂಚಿಕೆಯಲ್ಲಿ ಮಂಗಳೂರಿನ ರೂಪವಾಣಿ ಚಿತ್ರಮಂದಿರದಲ್ಲಿ ದಿನಕ್ಕೆ 5 ದೇಖಾವೆಗಳಂತೆ 5 ವಾರದ ಕಾಲ ಪ್ರದರ್ಶನ ಕಂಡಿದೆ. ಈ ಚಿತ್ರಕ್ಕೆ 50,000 ರೂಪಾಯಿಯ ಸಹಾಯಧನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಲಭಿಸಿದೆ. ಈ ಚಿತ್ರವು ಧರ್ಮಪತ್ನಿ ಎಂಬ ಕನ್ನಡ ಸಿನಿಮಾವಾಗಿ 1973 ಬಿಡುಗಡೆಗೊಂಡಿದೆ. ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್, ಮನೆ, ಅಪಾರ್ಟ್ಮೆಂಟ್ ಹಾಗೂ ಕಮರ್ಷಿಯಲ್ ಬಿಲ್ಡಿಂಗ್ ಗಳ ಓವರ್ ಹೆಡ್ ಮತ್ತು ಸಂಪ್ ಟ್ಯಾಂಕ್ ಕ್ಲೀನ್ ಮಾಡಲು ಕರೆ ಮಾಡಿ ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್, ಬನ್ಸ್ ಹಾಸ್ಟೆಲ್, ಮಂಗಳೂರು. ದೂರವಾಣಿ ಸಂಖ್ಯೆ 9008555333. ದಾರೆದ ಬುಡದಿ ಸಿನಿಮಾದ ಕತೆ ಹೀಗಿದೆ. ಬಡತನದಲ್ಲೇ ಬಾಳ್ವೆ ನಡೆಸಿಕೊಂಡು ಹೆಂಚಿನ ಕಾರ್ಖಾನೆಯಲ್ಲಿ ದುಡಿದು ಸಂಸಾರ ಮಾಡುತ್ತಿದ್ದ ಆದರ್ಶ ದಂಪತಿಗಳಿಗೆ ಒಂದು ಸಲ ಲಾಟರಿಯಲ್ಲಿ ಹಣ ಸಿಗುತ್ತದೆ. ಬಡತನದಲ್ಲಿ ಗೃಹಸ್ಥಾನನಾಗಿದ್ದ ರಾಮುವಿಗೆ ಈ ಹಣದಿಂದ ಸ್ವರ್ಗ ಸುಖ ಪಡೆಯುವ ಆಸೆ ಹುಟ್ಟಿಕೊಳ್ಳುತ್ತದೆ. ಇದರಿಂದಾಗಿ ತಾನು ದುಡಿಯುತ್ತಿದ್ದ ಹೆಂಚಿನ ಕಾರ್ಖಾನೆಯ ಮಾಲಕನಾಗುತ್ತಾನೆ. ಶ್ರೀಮಂತಿಕೆಯ ಸೋಗು ಹೆಚ್ಚುತ್ತಿದ್ದಂತೆ ವೇಶ್ಯೆಯೊಬ್ಬಳ ಸಹವಾಸವಾಗುತ್ತದೆ. ಕಾಲ ಕಳೆದಂತೆ ಅನ್ಯ ಸುಖಭೋಗದಿಂದಾಗಿ ಧರ್ಮಪತ್ನಿಯನ್ನೇ ದೂರವಿರಿಸುತ್ತಾನೆ. ಅನಿರೀಕ್ಷಿತದ ಧನ ಖಾಲಿಯಾಗುತ್ತಿದ್ದಂತೆ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ. ಚಿತ್ರದ ಕೊನೆಯಲ್ಲಿ ತನ್ನ ತಪ್ಪನ್ನು ಅರಿತುಕೊಂಡು ಮತ್ತೆ ತನ್ನ ಧರ್ಮಪತ್ನಿಯೊಂದಿಗೆ ಬಡತನದಲ್ಲೇ ಜೀವನ ನಡೆಸಿಕೊಂಡು ಹೋಗುತ್ತಾನೆ. ಧರ್ಮಪತ್ನಿಯೊಡನೆ ಸಂಸಾರ, ಜೀವನ ಗಂಡಿಗೆ ಶ್ರೇಯಸ್ಸು. ತುಳು ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.